ಅಂದವಾಗಿ ಕಾಣಬೇಕು, ಆರೋಗ್ಯದಿಂದ ಚಂದವಾಗಿರ್ಬೇಕು ಎಂಬುದೇ ಎಲ್ಲರ ಹಂಬಲ. ಹಾಗೆ ಅಂದವಾಗಿ ಕಾಣಬೇಕು ಅಂದ್ರೆ ತಲೆ ಮೇಲೆ ಕಪ್ಪು ಕೂದಲು ಅಂದವನ್ನ ಚಂದವನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ಹೀಗೆ ಕಪ್ಪಾದ ಕೂದಲು ಎಲ್ಲರನ್ನ ಆಕರ್ಷಿಸುತ್ತದೆ ಎನ್ನುವುದರಲ್ಲಿ ಸಂದೇಹನೇ ಇಲ್ಲ. ಇತ್ತೀಚೆಗಂತೂ ಪ್ರತಿಯೊಬ್ಬರ ಬಾಯಲ್ಲೂ ಕೂದಲು ಉದುರುವುದೇ ಒಂದು ಸಮಸ್ಯೆಯಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ಕೂದಲಿಗೆ ಅತ್ಯುತ್ತಮ ಆರೈಕೆ ನೀಡುತ್ತದೆ ಕರಿಬೇವು. ಕೂದಲಿಗೆ ಸರಿಯಾದ ಆರೈಕೆ ಇಲ್ಲದೆ ಪೋಷಕ ಪದಾರ್ಥಗಳ ಲೋಪಗಳಿಂದ ಇತ್ಯಾದಿ ಕಾರಣಗಳಿಂದ ಕೂದಲು ಬಿಳಿಯಾಗುವುದು ಅಥವಾ ಕೂದಲು ಪುಡಿಯಾಗುವುದು, ಕೂದಲು ಉದುರುವುದು, ನಂತರ ಹೆಚ್ಚು ಜನರ ಸಮಸ್ಯೆ ಅಂದ್ರೆ ತಲೆ ಹೊಟ್ಟು, ಇವೆಲ್ಲ ಸಮಸ್ಯೆಗಳು ತಲೆ ಎತ್ತೋದು ಸಹಜ. ಇನ್ನು ಇವೆಲ್ಲಾ ಸಮಸ್ಯೆಗಳಿಗೆ ನಿವಾರಣೆ ಬಹಳ ಸುಲಭವಾದ ಉಪಾಯ ವಸ್ತು ನಮ್ಮಲ್ಲಿ ಇದೆ, ಅದೇ ಕರಿಬೇವು. ಇನ್ನು ಕರಿಬೇವಿನಿಂದ ಹೇಗೆ ನಮ್ಮ ಕೂದಲಿನ ಆರೈಕೆ ಮಾಡಿಕೊಳ್ಬಹುದು ಅನ್ನೋದನ್ನ ಈಗ ನಾನು ಹೇಳ್ತೀನಿ. ಮೊದಲಿಗೆ ಒಂದು ಬೊಗಸೆಯಷ್ಟು ಕರಿಬೇವನ್ನ ತೆಗೆದುಕೊಂಡು ಒಂದು ಗ್ಲಾಸ್ ನೀರಿನಲ್ಲಿ ಅದನ್ನ ಚೆನ್ನಾಗಿ ಕುದಿಸಿ, ಕುದಿಸಿದ ನಂತರ ಅದು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಆ ನೀರನ್ನ ತಲೆಗೆ ಕೂದಲಿನ ಮೂಲಗಳಿಗೆ ಹಚ್ಚಿಕೊಂಡು 10 ನಿಮಿಷಗಳು ಮಸಾಜ್ ಮಾಡಿ ನಂತರ ತಲೆ ಸ್ನಾನ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಕೂದಲು ಉದುರುವ ಸಮಸ್ಯೆ ಹಾಗೂ ಹೊಟ್ಟಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗಬಹುದು. ಹೀಗೆ ಕ್ರಮವಾಗಿ ವಾರಕ್ಕೆ 2-3 ಸಲ ಮಾಡಿದರೆ ನಿಮ್ಮ ಕೂದಲು ಉದುರೋದು ತಕ್ಷಣವೇ ನಿಂತು ಬಿಡುತ್ತೆ, ಕಪ್ಪಾದ ದೃಢವಾದ ಕೂದಲು ನಿಮ್ಮದಾಗುತ್ತೆ. ಇನ್ನು ಕರಿಬೇವಿನಲ್ಲಿ ಬೆಟರ್ ಕೆರಟಿನ್ ಪ್ರೋಟೀನ್ಸ್ ಇರೋದ್ರಿಂದ ಕೂದಲು ಉದ್ದವಾಗೋದೇ ಅಲ್ಲದೆ ಕೂದಲು ದೃಢವಾಗಿ ಕಪ್ಪಾಗಿ ಆರೋಗ್ಯವಂತವಾಗಿ ಕಾಣುತ್ತವೆ. ಹೀಗಾಗಿ ಈ ಕರಿಬೇವಿನಿಂದ ಸಾಕಷ್ಟು ಆರೋಗ್ಯದ ಆರೈಕೆಗಳು ಆಗುತ್ತವೆ. ಇನ್ನು 2ನೇ ಟಿಪ್ ಹೇಳ್ತೀನಿ, ಕರಿಬೇವನ್ನ 1 ಕಪ್ಪಿನಷ್ಟು ಕರಿಬೇವನ್ನ ತೆಗೆದುಕೊಂಡು ಪೇಸ್ಟ್ ಮಾಡ್ಕೊಂಡು ಬಿಡಿ. ಆ ಪೇಸ್ಟ್ ಮಾಡಿಕೊಂಡ ಕರಿಬೇವಿನ ಪೇಸ್ಟ್ ನಲ್ಲಿ ಮೊಸರನ್ನ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನ ಕೂದಲಿನ ಮೂಲಗಳಿಗೆ ಚೆನ್ನಾಗಿ ಹೋಗುವಂತೆ ಮಸಾಜ್ ಮಾಡಿಕೊಳ್ಳಿ. ಹೀಗೆ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅಂದ್ರೆ 1/2 ತಾಸು ಬಿಟ್ಟು ನಂತರ ಕೂದಲನ್ನ ಚೆನ್ನಾಗಿ ತೊಳೆದುಕೊಂಡು ಬಿಡಿ. ಇದರಿಂದ ಕೂದಲಿನಲ್ಲಿ ತೇವಾಂಶ ಹೆಚ್ಚಾಗಿ ಕೂದಲು ಆರೋಗ್ಯವಂತವಾಗಿ ಇರುತ್ತವೆ, ಅಷ್ಟೇ ಅಲ್ಲದೆ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಇನ್ನು 3ನೇ ಟಿಪ್ ಹೀಗಿದೆ, ಕರಿಬೇವನ್ನ ತೆಗೆದುಕೊಂಡು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿಬಿಡಿ. ಹೀಗೆ ತೆಗೆದುಕೊಂಡ ಕರಿಬೇವು ಒಣಗಿದ ನಂತರ ಅದನ್ನ ಚೆನ್ನಾಗಿ ಪೇಸ್ಟ್ ಅಂದ್ರೆ ಪುಡಿ ಮಾಡಿಕೊಂಡು ಬಿಡಿ. ಆ ಪುಡಿ ಮಾಡಿಕೊಂಡು ಅದನ್ನ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕಲಸಿ 1-4 ನಿಮಿಷ ಗ್ಯಾಸಿನ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡು ಉಗುರು ಬೆಚ್ಚಗಾದ ನಂತರ ಅದು ತಲೆಗೆ ಹಚ್ಚಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಕೂದಲು ಕಪ್ಪಾಗೋದೇ ಅಲ್ಲದೆ ಉದುರಿದ ಕೂದಲು ಮತ್ತೆ ಬೆಳೆಯಲು ಇದು ಸಹಕಾರ ಒದಗಿಸುತ್ತದೆ. ಹೀಗಾಗಿ ಸದೃಢವಾದ ಕೂದಲಿಗೆ ಹಾಗೂ ಆರೋಗ್ಯಕರವಾದ ಕೂದಲಿಗೆ ಕರಿಬೇವು ಅತ್ಯುತ್ತಮ ನಿವಾರಣಾ ಉಪಾಯ ಅಂತ ಹೇಳ್ಬೋದು. ನಿಮ್ಮ ಕೂದಲು ಉದುರುವುದನ್ನ ನಿಲ್ಲಿಸುತ್ತದೆ, ಕೂದಲು ಉದ್ದವಾಗಿ ಬೆಳೆಯೋದಲ್ಲದೆ ಕಪ್ಪು ಕೂದಲು ನಿಮ್ಮದಾಗುತ್ತದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಸ್ನೇಹ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.